ಸರ್, ಈಗ ಮೊನ್ನೆ 3 ಡಿಸಿಎಂ ಆಗಲೇಬೇಕು ಪ್ರಾದೇಶಿಕವಾರು ಅನ್ನೋ ಮಾತನ್ನ ಹೇಳಿದ್ರೆ ಈ ಸಂದರ್ಭದಲ್ಲಿ ಅದು ಯಾಕೆ ಅಂತ ನೀವು ಹೇಳಬಹುದು? 3 ಡಿಸಿಎಂ ಪ್ರಾದೇಶಿಕವಾರಲ್ಲ, ಜಾತಿವಾರು, ಸಮುದಾಯವಾರು. ಈಗ ನನಗೇನಾಗೋ ಅರ್ಥವಾಗ್ತಾ ಇಲ್ಲ, ಏನ್ ತಪ್ಪೇನಿದೆ ಅದರಲ್ಲಿ? ಪಕ್ಷದ ಹಿತದೃಷ್ಟಿಯಿಂದ ನಾನು ಹೈಕಮಾಂಡ್ಗೆ ಒತ್ತಾಯ ಮಾಡಿರೋದು, ಹೈಕಮಾಂಡ್ನವರು ಇದು ಸರಿಯಾಗಿದೆ ಸಲಹೆ ಅಂತಕ್ಕಂಥದ್ದು ಅವರಿಗೆ ಅನ್ಸಿದ್ರೆ ಅದನ್ನ ಕಾರ್ಯಗತ ಮಾಡ್ತಾರೆ, ಇಲ್ಲ ಇದು ಸಾಧುವಲ್ಲ ಅಂತಂದ್ರೆ ಬಿಡ್ತಾರೆ. ಅದರಲ್ಲಿ ಏನ್ ತಪ್ಪೇನಿಲ್ಲ. ನೋಡಿ, 3 ಅಂಶ ನಾನು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಅಭಿಪ್ರಾಯಗಳು ಬಂದು ಹೊರಹೊಮ್ಮಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಹೇಳ್ಕೊಟ್ಟು 7,000 ಅನ್ನೋದು ಒಂದು, ನೀವುಗಳು ಎಲ್ಲ ಮಾತಾಡ್ತೀರಿ. ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಭೇಟಿನೂ ಮಾಡಿಲ್ಲ, ನಾನು ಅವ್ರ ಮುಂದೆ ಪ್ರಸ್ತಾಪನೂ ಮಾಡಿಲ್ಲ. ಅವರೂ ಕೂಡ ನನಗೆ ಇದುವರೆಗೂ ಕೂಡ, ಪತ್ರಿಕೆನಲ್ಲಿ ಓದಿದ್ದೀನಿ ಅಷ್ಟೇ, ಆದ್ರೆ ನಾನು ಇದುವರೆಗೂ ಕೂಡ ಅವರು, ನಾನು ನಿನ್ನೆ ರಾತ್ರಿ ಅವರ ಆಫೀಸ್ ಮನೆಗೆ ಹೋಗಿ ಅವರು ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಸುಮ್ಮನೆ ಜನ್ಮದ್ದೇ ನಾನು ಮಿಸ್ ಮಾಡಿದೆ. ಅಷ್ಟು ಬಿಟ್ರೆ ಬೇರೆ ಏನು ಚರ್ಚೆ ಅವರಿಂದ ಆಗಿಲ್ಲ. ಎರಡನೇ ಅಂಶ ಮುಖ್ಯವಾದ್ದು ಅಂತ ಹೇಳಿದ್ರೆ, ಈ ತರ ಹೆಚ್ಚು ಡಿಸಿಎಂಗಳು ಮಾಡಿಬಿಟ್ರೆ ಶಿವಕುಮಾರ್ ಅವರ ಒಂದು ಪವರ್ ಅಂತಲ್ಲ, ಅದರ ಒಂದು ಮಾನ್ಯತೆನೋ ಮತ್ತೆ ಅದರ ಒಂದು ಇಂಪಾರ್ಟೆನ್ಸ್ ಕಡಿಮೆ ಮಾಡಲಿಕ್ಕೆ ಇವರು ಈ ತರ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂತದ್ದು. ಮೂರನೇದು ನಾನು ಹೇಳಿರ್ತಕ್ಕಂಥದ್ದು ಮತ್ತೊಮ್ಮೆ ನಾನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಅದು ಬಹಳ ಈ ದೇಶದ ಹಿತದೃಷ್ಟಿಯಿಂದ, ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಬಹಳ ಪ್ರಾಮುಖ್ಯ. ಕರ್ನಾಟಕದಲ್ಲಿ ನಾವು ಹೆಚ್ಚು ಸ್ಥಾನ ಗೆಲ್ಲಲೇಬೇಕು. ಕಡಿಮೆ ಸ್ಥಾನ ಗೆದ್ರೆ ಒಂದು ಸ್ಲೋಗನ್ ಹೊಡಿಸ್ತಾರೆ, ಏನ್ ಹೊಡಿಸ್ತಾರೆ, ಯು ಲಾಸ್ಟ್ ದ ಮ್ಯಾಂಡೇಟ್ ಆಫ್ ದಿ ಪೀಪಲ್, ಯು ರಿಸೈನ್ ಅಂತ ಬರ್ತಾರೆ. ಮುಂದೆ ಬರುವಂತದ್ದು ನಾನು ಆಂಟಿಸಿಪೇಟ್ ಮಾಡಿರೋದು, ಯಾಕೆಂದ್ರೆ ಹಿಂದೆ ಇತಿಹಾಸ ಇದೆ. ಹಿಂದೆ ಬಿ ಡಿ ಜತ್ತಿಯವರು 1977 ಈ ಲೋಕಸಭಾ ಚುನಾವಣೆ ಬಂದಾಗ 6 ರಾಜ್ಯಗಳನ್ನ ಚರಣ್ ಸಿಂಗ್ ಡಿಸಾಲ್ವ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ, ಲೋಕಸಭೆಯಲ್ಲಿ ಈ ತರ ನಿಮ್ ಕಡೆ ನಿಮ್ ಪಾರ್ಟಿಯವರೆಲ್ಲ ಸೋತೋದ್ರು, ಅದಕ್ಕೆ ಕಾಂಗ್ರೆಸ್ ಗವರ್ನಮೆಂಟ್ ದೇ ಹ್ಯಾವ್ ನೋ ರೈಟ್ ಟು ಕಂಟಿನ್ಯೂ ಇನ್ ದಿ ಆಫೀಸ್ ಬಿಕಾಸ್ ದೇ ಲಾಸ್ಟ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಅಂತ ಹೇಳಿ ಡಿಸ್ಮಿಸೇ ಮಾಡ್ತಾರೆ. ಲೈಕ್ ವೈಸ್ ಇನ್ ಕರ್ನಾಟಕ ಆಲ್ಸೋ ಡ್ಯೂರಿಂಗ್ 85 ಎಲೆಕ್ಷನ್, ಇವರು ರಾಮಕೃಷ್ಣ ಹೆಗಡೆ ಅವರು ಲೋಕಸಭೆಯಲ್ಲಿ ಅವ್ರ ಅಭ್ಯರ್ಥಿಗಳು ಸೋತಾಗ ಅವರು ಕೂಡ ಸ್ವಯಂ ಆಗಿ ಡಿಸಾಲ್ವ್ ಮಾಡ್ತಾರೆ, ಡಿಸಾಲ್ವ್ ಆಗಿ ಫ್ರೆಶ್ ಎಲೆಕ್ಷನ್ ಹೋಗ್ತಾರೆ, ಮತ್ತೆ ಮೆಜಾರಿಟಿ ಬರ್ತಾರೆ. ದಟ್ ಈಸ್ ಡಿಫ್ರೆಂಟ್ ಥಿಂಗ್, ಬಟ್ ಇದೆಲ್ಲ ಇತಿಹಾಸ ಇರ್ತಕ್ಕಂಥದ್ದು, ಇದು ಮತ್ತೆ ಮರುಕಳಿಸೋದಿಲ್ಲ ಅಂತ ಹೇಳಿ ಯಾರು ಹೇಳಲಿಕ್ಕಾಗ್ತದೆ? ಆದ್ರಿಂದ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಲೋಕಸಭಾ ಸ್ಥಾನಗಳನ್ನ ಹೆಚ್ಚು ಗೆಲ್ತಕ್ಕಂತ ಅಗತ್ಯತೆ ಇದೆ. ಆ ಒಂದು ಗೆಲುವಿಗೋಸ್ಕರ ಈ ಮಾರ್ಗೋಪಾಯವನ್ನು ನಾನು ಸಲಹೆ ಮಾಡಿದ್ದೇನೆ ಹೊರತು, ಇದು ಯಾರೇ ವ್ಯಕ್ತಿನ ಗ್ಲೋರಿಫೈ ಮಾಡೋದಾಗ್ಲಿ, ಯಾರೇ ವ್ಯಕ್ತಿನ ಕಣ್ಣೆ ಮಾಡೋದಾಗ್ಲಿ, ಅಥವಾ ಯಾರದೇ ಚಿತಾವಣೆ ಮೇಲಾಗ್ಲಿ, ಇದು ನಡೆದಿರ್ತಕ್ಕಂಥದ್ದಲ್ಲ. ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಹೆಚ್ಚುವರಿ ಡಿಸಿಎಂ ನೇಮಕ ಆಗಬೇಕು. ಹೌದು, ಆದ್ರೆ ಪಕ್ಷಕ್ಕೆ ಒಳ್ಳೇದು ಅಂತ ಹೇಳಿ ಇದನ್ನ ಹೈಕಮಾಂಡ್ ಅವ್ರು ತೀರ್ಮಾನ ಅಂತಿಮವಾಗಿ ಅವ್ರು ಮಾಡ್ತೇನೆ, ಭೇಟಿನೂ ಮಾಡ್ತೇನೆ. ಸರ್, ಯಾಕೆ ಅನ್ಸುತ್ತೆ ಸರ್ ಡಿಸಿಎಂ ಹುದ್ದೆನೇ ಬೇಕು ಅಂತ ಯಾಕೆ ಅನ್ಸುತ್ತೆ ಸರ್? ಯಾಕೆ ಅನಿಸುತ್ತೆ ಅಂತ ಹೇಳಿದ್ ನೋಡಿ, ಇವತ್ತಿನ ಈ ಜಾತಿ ವ್ಯವಸ್ಥೆ, ಈಗಿನ ಚುನಾವಣಾ ವ್ಯವಸ್ಥೆಗಳನ್ನ ನಾವು ನೋಡಿದಾಗ ಕ್ಯಾಸ್ಟ್ ದೇ ಪ್ಲೇಸ್ ಟು ಪ್ರಾಮಿನೆಂಟ್ ರೋಲ್ ಇನ್ ಎಲೆಕ್ಷನ್ಸ್ ಪಾಲಿಟಿಕ್ಸ್. ಅದರಿಂದ 3 ಜನ, ಒಬ್ಬ ವೀರಶೈವ ಸಮಾಜ, ಒಂದು ಹಿಂದುಳಿದ ಸಮಾಜದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅಂತ ನಾವೆಲ್ಲ ಅನ್ಕೊಳ್ಳೋಣ, ಅದು ಅವ್ರಿಗೆ ಕೊಡಬೇಡ ಎಂದೆ ನನ್ನ ವಾದ ಅಲ್ಲ. ಆದ್ರೆ ಒಂದು ವೀರಶೈವ ಸಮಾಜಕ್ಕೆ, ಒಂದು ಮೈನಾರಿಟೀಸ್ಗೆ, ಒಂದು ಎಸ್ಸಿ ಎಸ್ಟಿಗೆ ಒಬ್ಬೊಬ್ಬರನ್ನ ಮಾಡಿದ್ರೆ ಈಗಿರ್ತಕ್ಕಂಥ ಬೆಂಬಲಕ್ಕಿಂತ ಇನ್ನೂ ಹೆಚ್ಚು ಬೆಂಬಲ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೀನಿ ಹೊರತು, ಆ ಸಮುದಾಯಗಳನ್ನ ಇಂಥವ್ರಿಗೆ ಕೊಡಬೇಕು, ಇಂಥವ್ರಿಗೆ ಕೊಡಬಾರದು, ಅಥವಾ ನನಗೆ ಕೊಡಿ ಅಂತಕ್ಕಂಥ, ನಾನಂತೂ ಆಸ್ಪಿರೆಂಟ್ ಅಲ್ವೇ ಅಲ್ಲ ಅಂತ ಹೇಳಿದ್ದೀನಿ. ಸರ್, ಹಿಂದೆ ಇನ್ನೊಂದು ಸಿಎಂ ಆಯ್ಕೆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಡಿಸಿಎಂ ಮಾಡೋದು ಒಂದೇ ಡಿಸಿಎಂ ಅನ್ನುವಂತ ತೀರ್ಮಾನ ಆಗಿದೆ ಅನ್ನುವಂತ ಮಾತುಗಳು, ಅದು ನನಗೆ ಯಾರು ಹೇಳಿಲ್ವಲ್ಲ. ನನಗೆ ಗೊತ್ತಿದ್ರೆ ನಾನು ಹೌದು ಒಂದೇ ಅಂತ ತೀರ್ಮಾನ ಆಗೋಗಿದೆ, ಮತ್ತೆ ಯಾಕೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮಾಡ್ತಾ ಇರಲಿಲ್ಲ. ನಮಗ್ ಗೊತ್ತಿಲ್ಲದೇ ಇರೋದು, ಗೊತ್ತಿಲ್ಲದೆ ಇರೋ ತೀರ್ಮಾನದ ಬಗ್ಗೆ ನಾನೇ ಊಹೆ ಮಾಡಿಕೊಂಡು ಪ್ರಸ್ತಾಪ ಮಾಡ್ಲಿಕ್ಕೆ ಆಗ್ತದೆ? ಸರ್, ಈಗ ನಿಮ್ಮ ಹೇಳಿಕೆ ಅಂದ್ರೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಡಿವೈಡ್ ಆಯ್ತು ಅಂತ, ಒಪ್ಕೊಳ್ಳೋರು ಒಂದಷ್ಟು ಜನ ನಿಖರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ಕಾಂಗ್ರೆಸ್ ಪಕ್ಷದ 1885 onwards ನೀವು ನೋಡ್ಕೊಂಡ್ ಬನ್ನಿ, ಆ ಕಾಲದಿಂದನೂ ವಿಚಾರ ಭೇದ ಇದೆಯೇ ಹೊರತು
ಎಲ್ಲರೂ ಕೂಡ ವೈಷಮ್ಯ ಆಗ್ಲಿ ಮತ್ತೆ ಬೇರೆ ರೀತಿಯ ಡಿಫ್ರೆನ್ಸಸ್ ಅಂತ ಅನ್ಕೋಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಇರ್ತಕ್ಕಂಥದ್ದು. ಇದ್ದಾಗಲೇ ಪ್ರಜಾಪ್ರಭುತ್ವ ಅಂತ ಕರೆಯೋದು, ಇಲ್ಲಿರ ಅದು ಸರ್ವಾಧಿಕಾರಿ ಬರೋ ಭಾವದ ಪ್ರವೃತ್ತಿನೇ ಜರುಗ್ತಾ ಇದೆ ಅಂತ ಹೇಳಿ ಅನ್ಕೋಬೇಕಾಗ್ತದೆ. ಡಿಸಿಎಂ ಸ್ಥಾನಕ್ಕಾಗಿ ಎಲ್ಲಿಯ ತನಕ ತಾವು ಹೋಗೋದಕ್ಕೆ ರೆಡಿ? ನಾನು ಸಿದ್ಧ ಅಂದ್ರೆ ರಾಜಕಾರಣವಾಗಿ ಚಾಲೆಂಜಸ್ ಅಂತ ಬಂದ್ರೆ ಐ ಆಮ್ ರೆಡಿ ಟು ರಿಸೀವ್ ಎನಿ ಚಾಲೆಂಜಸ್. ನಾನು ಐ ವಿಲ್ ನಾಟ್ ಶೆಟ್ ಮೈ ರೆಸ್ಪಾನ್ಸಿಬಿಲಿಟಿ, ಬಟ್ ಹೈಕಮಾಂಡ್ಗೆ ಮನವೊಲಿಸುವಂತ ಪ್ರಯತ್ನ ಮಾಡ್ತೇನೆ. ಅದು ಅಂತಿಮ ತೀರ್ಮಾನ ಅವ್ರಿಗೆ ಬಿಟ್ಟಂತದ್ದು. ಸರ್, ಎಷ್ಟು ಜನ ನಿಮ್ ಜೊತೆಗೂಡಿದ್ದಾರೆ? ಜೊತೆಗೂಡಿದ್ದಾರೆ ಅಂತ ಹೇಳಿ ಸಂಖ್ಯೆ ಆಧಾರದ ಮೇಲೆ ನನಗೇನು ಆಸಕ್ತಿ ಇಲ್ಲ. ಆದ್ರೆ ನಾನು ಹೇಳ್ತಕ್ಕಂತ ಮಾತು, ನಾನು ಹೇಳ್ತಕ್ಕಂತ ಸಿದ್ಧಾಂತ ತತ್ವ ಏನಿದೆ ಅದನ್ನ ಅದೇ ನನಗೆ ಶ್ರೀಲಕ್ಷ್ಯ. ಸಂಖ್ಯೆಗಳು ಶ್ರೀಲಕ್ಷ್ಯ ಅಲ್ಲ. ಮಹಿಳೆಯರಿಗೂ ಡಿಸಿಎಂ ಹುದ್ದೆ ಕೊಡಿ ಅಂತ ಹೇಳ್ತಾವ್ರಲ್ಲ ಸರ್, ಉಮಾಶ್ರೀ ಕೊಡ್ಲಿ, ತಪ್ಪೇನಿದೆ? ತಪ್ಪೇನ್ ನೋಡಿ, ಯಾರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬಾರಪ್ಪ ನಿನ್ಗೆ ಅಧಿಕಾರ ಕೊಡ್ತೀನಿ ಅಂತೇಳಿ ಯಾರು ಕರೆದು ಕೊಡೋ ಅಂತ ವ್ಯವಸ್ಥೆ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಇರೋನ್ ಕಡೆಯಿಂದ ಇಲ್ಲದೆ ಇರೋನು ತೆಗೆದುಕೊಳ್ತಕ್ಕಂಥದ್ದು, ಅದಕ್ಕೇನೆ ಸಂಘರ್ಷ ಅಂತೇಳಿ ನಾವೆಲ್ಲ ಕರೆಯೋದು. ಇರೋನ್ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ, ಇಲ್ಲದೆ ಇರೋನು ಇರೋನಿಂದ ತಗೊಳಕ್ ಪ್ರಯತ್ನ ಮಾಡ್ತಾನೆ. ಅದು ನನಗೆ ಗೊತ್ತಿಲ್ಲಲ್ಲಪ್ಪ, ಹೇಳಿದೆ ನಾನು, ನನಗ್ ಗೊತ್ತಿಲ್ಲ. ಅಲ್ಲ, ಹೈಕಮಾಂಡ್ ನಲ್ಲಿ ಆ ರೀತಿ ತೀರ್ಮಾನ ಆಗಿರುತ್ತೆ, ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ನಾವು ಕೇಳೋ ಪ್ರಶ್ನೆ ಬರಲ್ಲ. ಯಾರು ಇಲ್ಲ, ಅವರೆಲ್ಲ ಕಾವೇರಿನಲ್ಲಿ ಬ್ಯುಸಿ ಇದ್ದಾರೆ. ಶಿವಕುಮಾರ್ ಹೇಳ್ತಾರೆ, ರಾಜಣ್ಣ ಉತ್ತರ ಕೇಳಬೇಕಾಗಿರೋದು ಮುಖ್ಯಮಂತ್ರಿಗಳು, ನಮ್ಮನ್ನ ಅಪಾಯಿಂಟ್ ಮಾಡಿರೋದು ಮುಖ್ಯಮಂತ್ರಿ ಮತ್ತೆ ರಾಜ್ಯಪಾಲರು ಅಂತ. ಅದು ನೋಡಿ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರ ಅಭಿಪ್ರಾಯಕ್ಕೆ ನಂದೇನು ಸಹಮತನೂ ಇಲ್ಲ, ವಿರೋಧನೂ ಇಲ್ಲ. ಥ್ಯಾಂಕ್ ಯು. ಹೌದು, ಆ ದೃಷ್ಟಿಯಿಂದಲೇ ನಾನು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.